ಗರಿಗೆ ಎದ್ದಿದ್ದ. ನಿನ್ನೆ ದಿವಸ ಮಾಜಿ ಮುಖ್ಯಮಂತ್ರಿಗಳು ಈ ನಾಡು ಕಂಡಂತ ಅಪೂಪ ರಾಜಕಾರಣಿ, ಹುಟ್ಟು ಹೋರಾಟಗಾರರು, ರೈತ ನಾಯಕರಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದರು. ನಮಗೆಲ್ಲ ಯುವಕರಿಗೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಹೋರಾಟ ಮತ್ತು ಅವರ ಸಾಮಾಜಿಕ ಕಳಕಳಿ, ಅವರ ದಿಟ್ಟತನ ನಮ್ಮ ಎಲ್ಲರ ಜೀವನದಲ್ಲಿ, ಯುವ ರಾಜಕಾರಣಿಗಳ ಜೀವನದಲ್ಲಿ ಒಂದು ಮಾದರಿನೇ ಸರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬಯಸ್ತೇನೆ. ರಾಜಕಾರಣದಿಂದ ಪೂರ್ವದಲ್ಲಿ ಕಾಲೇಜ್ ಡೇಸ್ನಲ್ಲಿ ನಮ್ಮೆಲ್ಲ ಹಿರಿಯರು ರಾಜಕೀಯ ಚಟುವಟಿಕೆಗಳಿಗೆ ಅಲ್ಲಿ ಪಾಲ್ಗೊಂಡಂತರು ಚರ್ಚೆಯನ್ನು ಮಾಡ್ತಿದ್ರು. ಯಡಿಯೂರಪ್ಪರು ಗುಡುಗಿದರೆ ವಿಧಾನಸಭಾ ನಡೆಯುತ್ತದೆ ಅಂತೇಳಿ. ಬಹುಶಃ ನಾವು ಸಾಮಾಜಿಕ ಬದುಕಿಗೆ, ರಾಜಕೀಯ ಬದುಕಿಗೆ ಕಾಲಿಟ್ಟಾಗ ಆ ದಿಟ್ಟ ಮತ್ತು ಧೀಮಂತ ನಾಯಕನ ಶಕ್ತಿ ಏನಂತೇಳಿ ನಮಗೆಲ್ಲ ಪರಿಚಯ ಆಗಿದೆ. ಅವರ ಹಾಕಿಕೊಟ್ಟಂಥ ಮಾರ್ಗ, ಅವರು ಹಾಕಿದಂಥ ಆದರ್ಶಗಳು, ಅವರ ಜೀವನವೇ ಒಂದು ನಮಗೆ ಮಾರ್ಗದರ್ಶನ ಆಗಿ ಎಲ್ಲ ಯುವ ರಾಜಕಾರಣಿಗಳಿಗೆ ಸ್ಫೂರ್ತಿಯಾಗಲಿದೆ ಅಂತೇಳಿ ನಾನು ಭಾವಿಸಿದೆ. ವಿಜೇಂದ್ರಣ್ಣನಿಗೆ ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಮುಂದಿನ ಅಭ್ಯರ್ಥಿ ಅಂತೇಳಿ ಈಗಾಗಲೇ ಬಿ ಎಸ್ ಯಡಿಯೂರಪ್ಪನವರು ಘೋಷಣೆ ಮಾಡಿದರು. ಸಹೋದರರಾದಂಥ ಡಿ ವೈ ವಿಜೇಂದ್ರ ಅವರಿಗೆ ಮುಂದಿನ ರಾಜಕೀಯ ಜೀವನ ಸುಗಮವಾಗಿ ಅವ್ರ ತಂದೆ ಕಂಡಂಥ ಕನಸನ್ನು ಅವರು ಈಡೇರಿಸುವಂಥ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತೇನೆ. ಪಾರ್ಟಿ ಹಂತದಲ್ಲಿ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಬಹಳ ಚಿಕ್ಕವನು ಅಂತ ನನ್ನ ವೈಯಕ್ತಿಕ ಭಾವನೆ. ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಅಭಿಮಾನಿ ಕೂಡ ಹೌದು. ಆ ನಿಟ್ಟಿನಲ್ಲಿ ನಾನು ಸಾಹೇಬರ ರಾಜಕೀಯ ನಿವೃತ್ತಿ ಕುರಿತು ನನ್ನ ಅನಿಸಿಕೆಗಳನ್ನು ಹೇಳಬಲ್ಲೆ. ರಾಜ್ಯದ ಹೊರತುಪಡಿಸಿ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅಂತ ಮಾನ್ಯ ಮಾಜಿ ಸಭಾಪತಿಗಳು ಕೆ ವಿ ಕೋಳಿವಾಡ ಅವರು ಕೂಡ ತಮ್ಮ ರಾಜಕೀಯ ಜೀವನವನ್ನು ನಿವೃತ್ತಿ ಘೋಷಣೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಿನ್ನೆ ದಿವಸ ಕೆಲವೊಂದಿಷ್ಟು ಮಾಧ್ಯಮದ ಸುದ್ದಿಗಳಲ್ಲಿ ನಾನು ಗೊತ್ತಿದ್ದಂಗೆ ಸನ್ಮಾನ್ಯ ಕೆ ವಿ ಕೋಳಿವಾಡ ಅವರು, ಮಾಜಿ ಸ್ಪೀಕರ್ ಅವರು, ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅಂಥೇಳಿ ಆ ಸುದ್ದಿಯನ್ನು ನಾನು ಕೇಳ್ಪಟ್ಟೆ. ಬಹಳ ಆಶ್ಚರ್ಯ ಆಯಿತು. ಅಂತಹ ನುರಿತ ರಾಜಕಾರಣ, ನಮಗೆ ಗೊತ್ತಿರೋ ಹಾಗೆ ಈ ಜಿಲ್ಲೆಯಲ್ಲಿನೇ ಸಿ ಎಂ ಉದಾಸಿ ಅವ್ರನ್ನ ಹೊರತುಪಡಿಸಿದರೆ ಬಹಳಷ್ಟು ಅನುಭವಿ ಮತ್ತು ಬಹಳಷ್ಟು ಸೀನಿಯರ್ ಲೀಡರ್ ಆದಂತಹ ಸನ್ಮಾನ್ಯ ಕೆ ವಿ ಕೋಳಿವಾಡ ಅವರು ರಾಜಕೀಯ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ ಅಂತ ಕೇಳಿ ಸ್ವಲ್ಪ ಆಶ್ಚರ್ಯ ಮತ್ತು ಶಾಕ್ ಕೂಡ ನಾವು ಆಗ. ನಮಗೆ ಗೊತ್ತಿರೋ ಹಾಗೆ ಮಾನ್ಯ ಕೆ ವಿ ಕೋಳಿವಾಡ ಸಾಹೇಬ್ ಒಬ್ಬ ಗೆಜೆಟೆಡ್ ಆಫೀಸರ್ ನೌಕರಿ ಬಂದಾಗೂ ಕೂಡ ಆ ನೌಕರಿಯನ್ನು ತಿರಸ್ಕರಿಸಿ ನಾನು ಜನರ ಸೇವೆಯನ್ನು ಮಾಡಬೇಕು, ನಾನು ಜನರಿಗಾಗಿ ಈ ತಾಲೂಕಿಗಾಗಿ ಹೋರಾಟಗಳನ್ನು ಮಾಡಬೇಕು, ಈ ತಾಲೂಕಿನ ಏಳಿಗೆಗಾಗಿ ನಾನು ಶ್ರಮಿಸಬೇಕು ಅಂತೇಳಿ ಬಂದಂಥ ನೌಕರಿಯನ್ನು ಬಿಟ್ಟು ಸಾರ್ವಜನಿಕ ಬದುಕಿಗೆ ಬಂದಂಥ ಧೀಮಂತ ನಾಯಕರು ಅವರ ನಮಗೆ ಗೊತ್ತಿರೋ ಹಾಗೆಯೇ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಅವರು ಶಾಸಕರಾದರು. ಮೊನ್ನೆ ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳು ಕೂಡ ಆ ಹೌಸ್ನಲ್ಲಿ ಅವರೇ ಆಗಿದ್ದರು. ಈ ರಾಣೆಬೆನ್ನೂರು ತಾಲೂಕಿನಲ್ಲಿ ಬ್ರೇಕ್ ಥ್ರೂ ಅಧಿಕಾರಿಕವಾಗಿ ಬ್ರೇಕ್ ಥ್ರೂ ಮೊದಲನೇದಾರರು ಕೊಟ್ಟಿದ್ದರೆ ಅದು ವಿ ಎಸ್ ಕರ್ಜಗಿ ಸಾಹೇಬರು. ಅವರು ನಿಗಮ ಮಂಡಳಿಯ ಅಧ್ಯಕ್ಷರಾದರು. ತದನಂತರ ಸನ್ಮಾನ್ಯ ಕೆ ಬಿ ಕೋಳಿವಾಡ ಅವರು ಮಂತ್ರಿಯಾಗಿ ಈ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗರಿಮೆಯನ್ನು ತಂದುಕೊಡುವಂಥ ಕೆಲಸ ಮಾಡಿದರು. ಪ್ರಥಮವಾಗಿ ಈ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಯಾರಾದರೂ ಮಂತ್ರಿಯಾಗಿದ್ದರೆ ಅದು ಕೆ ಬಿ ಕೋಳಿವಾಡ ಅವರು, ಅವ್ರಿಗೆ ಶ್ರೇಯಸ್ಸು ಸಲ್ಲುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೆ. ಅವರು ಮಾಡಿದಂಥ ಕಾರ್ಯ ವಿಶೇಷವಾಗಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್, ಬಹು
ಗ್ರಾಮದ ನೀರಿನ ಯೋಜನೆಯನ್ನು ಅವರು ಮಂತ್ರಿ ಇರುವ ಕಾಲದಲ್ಲಿ ಏನು ಅನುಷ್ಠಾನಕ್ಕೆ ತಂದಿದ್ರು, ಬಹುಶಃ ಆ ಯೋಜನೆಯನ್ನು ಇಡೀ ತಾಲೂಕಿನಾದ್ಯಂತ ಜನ ಯಾವತ್ತೂ ಮರಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತು ನಮ್ಮ ಸಂದರ್ಭದಲ್ಲಿ ನಾನು ಹೇಳ್ಬೇಕು. ಅವರ ಸೇವೆ, ಅವರ ಸಾಮಾಜಿಕ ಕಳಕಳಿ ಬಹುಶಃ ನಮ್ಮಂಥ ಎಲ್ಲ ಯುವ ರಾಜಕಾರಣಿಗಳಿಗೆ ಒಂದು ಮಾದರಿನೇ ಸರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಈಗಿನ ಕಲುಷಿತ ರಾಜಕೀಯ ವಾತಾವರಣದಲ್ಲಿ ತಮ್ಮದೇ ಆದಂಥ ಸಣ್ಣ ಸಮುದಾಯದಿಂದ ವೆರಿ ಲೆಸ್ ನಂಬರ್ಸ್ ಆಫ್ ಮೆಂಬರ್ಸ್, ಭಾಳ ಸಣ್ಣ ಸಂಖ್ಯೆಯಲ್ಲಿ ಜನಸಂಖ್ಯೆ ಇದ್ದರೂ ಕೂಡ ಎಲ್ಲ ಸಮಾಜದವ್ರನ್ನ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ತಾಲೂಕಿನಲ್ಲಿ ಸುದೀರ್ಘವಾದಂಥ ಆಡಳಿತವನ್ನು ಸನ್ಮಾನ್ಯ ಕೆ ವಿ ಕೊಳ್ಳುವ ಸಾಹೇಬರು ಈ ತಾಲೂಕಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ಸ್ಪೀಕರ್ ಆಗಿ ಈ ತಾಲೂಕಿಗೆ, ಈ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೊಂದು ಗರಿಮೆಯನ್ನು ತಂದುಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಬಹುಶಃ ಅವರು ರಾಜಕೀಯ ನಿವೃತ್ತಿ ಆದರೂ ಕೂಡ ನಮ್ಮಂತಹ ಯುವಕರಿಗೆ, ಯಾರೇ ಅಧಿಕಾರಕ್ಕೆ ಬರಲಿ, ಯಾರೇ ಆಡಳಿತಕ್ಕೆ ಬರಲಿ, ನಮ್ಮಂಥ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಅವ್ರದ್ದು ಅತ್ಯ ಅವಶ್ಯ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತ ಅತ್ಯಂತ ಆಶ್ಚರ್ಯ ಆದರೂ ಕೂಡ ಅವರ ನಿವೃತ್ತಿ ಸತ್ಯ ಅಂತ ಗೊತ್ತಾದ ನಂತರ ನಾನು ಅವರಿಗೆ ಒಂದೇ ರಿಕ್ವೆಸ್ಟನ್ನು ಮಾಡ್ತೀನಿ, ಈ ತಾಲೂಕಿನ ಆಗು ಹೋಗುಗಳನ್ನು, ಸರಿ ತಪ್ಪುಗಳನ್ನು ನಮ್ಮಂಥ ಯುವ ರಾಜಕಾರಣಿಗಳಿಗೆ ನೀವು ಮಾರ್ಗದರ್ಶನವಾಗಿ ನೀಡಬೇಕು. ತಮ್ಮ ಮಾರ್ಗದರ್ಶನ ಯುವ ಸಮೂಹಕ್ಕೆ ಅತ್ಯ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸಿ. ಅವರ ಸುದೀರ್ಘ ರಾಜಕೀಯ ಜೀವನ ಒಂದು ರೋಲ್ ಮಾಡಲ್ಲ, ಒಂದು ರಾಜಕೀಯ ಜೀವನದಲ್ಲಿ ನಾವು ಹೆಂಗೆ ನಡ್ಕೋಬೇಕು ಅನ್ನೋ ಒಂದು ಉದಾಹರಣೆಯಾಗಿ ನಮ್ಮೆಲ್ಲ ಯುವ ಮಿತ್ರರಿಗೆ ಪರಿಣಮಿಸುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಯುವ ನಾಯಕ ವೈಯಕ್ತಿಕವಾಗಿ ಮಾಜಿ ಸಭಾಪತಿಗಳ ಒಂದು ರಾಜಕೀಯ ನಿವೃತ್ತಿ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ತಮ್ಮ ಹೇಳಿಕೆ. ಪಕ್ಷಾತೀತವಾಗಿ ರಾಜಕೀಯವಾಗಿ ನಾವೆಲ್ಲ ಅವಲೋಕನೆ ಮಾಡಿದರೆ ನಾವು ಐದಾರು ಜನ ಅಂತಂಬಿದ್ದಾಗ ತಂದೆ ಯಾರಿಗೂ ಹಿರಿಯತನ ಕೊಡಲಾರ್ದಂಗೆ ನಿವೃತ್ತಿ ಆಗೋದು ಎಷ್ಟು ಆಶ್ಚರ್ಯವನ್ನು ಕೊಡ್ತೈತೋ ಅದೇ ರೀತಿ ರಾಣೇಮಂಡ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ್ಯ ಕೆ ಬಿ ಕೋಳಿವಾರವರು ರಾಜಕೀಯ ನಿವೃತ್ತಿನೂ ಕೂಡ ಅಷ್ಟು ಆಶ್ಚರ್ಯ ಎಲ್ಲ ರಾಜಕೀಯ ಮುಖಂಡರಲ್ಲಿಗೂ ತಂದಿದೆ. ಅವರ ಕಾಣಿಕೆ ಶ್ಲಾಘನೀಯ. ತಾಲೂಕಿನಲ್ಲಿ ಒಬ್ಬ ರಾಜಕಾರಣಿ, ನಾನು ನನ್ನ ಸಣ್ಣ ಅನುಭವದಲ್ಲಿ ಒಬ್ಬ ರಾಜಕಾರಣಿ ಕನಸುಗಳನ್ನು ಕಂಡಂತೆ ಎಲ್ಲ ಕನಸುಗಳನ್ನು ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅವನ ಮುಂದೆ ಬರುವಂಥ ನಾಯಕರಿಗೆ ಆ ಸಂಸ್ಕಾರವನ್ನು ಕೊಟ್ಟು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವ್ರ ಮಾರ್ಗದರ್ಶನ ಈ ತಾಲೂಕಿನ ಎಲ್ಲ ನಾಯಕರಿಗೆ ಅವಶ್ಯಕತೆ ಇದೆ. ಎರಡು ಆಗ್ತಕ್ಕಂಥ ಲೋಪದೋಷಗಳು ಸರಿ ಮಾಡುವಂಥ ನಾಯಕರು ಯಾರು ಸರ್? ಸಹಜ ಪ್ರಕ್ರಿಯೆ. ಬಹುಶಃ ಈ ಆಫೀಸರ್ಸ್ಗಳು ಎಲ್ಲ ಇತ್ತೀಚಿನ ಕಾಲದಲ್ಲಿ ಯಂಗ್ ಟರ್ಕ್ಸ್ ಎಲ್ಲ ಹೇಳ್ತಾರೆ, ರಾಜಕೀಯವಾಗಿ ಆಫೀಸರ್ಸ್ ಎಲ್ಲ 60 ವರ್ಷಕ್ಕೆ ನಿವೃತ್ತಿ ಆಗ್ತಾರೆ, ಇವ್ರು ರಾಜಕಾರಣಿಗಳು ನಿವೃತ್ತಿನೇ ಆಗಲ್ಲ ಅಂತೇಳಿ. ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಂತವ್ರು, ಕೆ ಬಿ ಕೊಳಿವಾಡ ಸಾಹೇಬ್ರು ಅಂತವ್ರು, ಇವರೆಲ್ಲ ತಮ್ಮ ಸ್ವಘೋಷಿತ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಿರೋದು ಒಂದು ರೋಲ್ ಮಾಡೆಲ್. ನಮಗೆ ವಯಸ್ಸಾಗಿದೆ ಅಥವಾ ವಯಸ್ಸಿನ ಕಾಲಮಿತಿಯೊಳಗೆ ನಾವೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ, ನೆಕ್ಸ್ಟ್ ಬರುವಂಥ ಜನ್ರೇಷನ್ಗೆ ಅವಕಾಶಗಳನ್ನು ಕೊಡಬೇಕು ಅನ್ನೋ ಒಂದು ಯೋಚನೆ ಏನಿದೆ ಅಲ್ಲ ಅದು ಭಾಳ ಸ್ವಾಗತಾರ್ಹ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ.